ನೆನ್ನೆ ದಿವಸ ನಾವು ಪಿಗ್ಮೆಂಟೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅದಕ್ಕೆ ಇನ್ನೂ ಒಂದೆರಡು ಸಲಹೆಗಳನ್ನು ಕೊಡೋಣ. ಯಾಕೆಂದರೆ ಈ ಪಿಗ್ಮೆಂಟೇಷನ್ ಅನ್ನೋದು ತುಂಬ ಎಲ್ಲರೂ ಕಾಡ್ತಾ ಇರುವಂತಹ ಸಮಸ್ಯೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು ತುಂಬ ಜನರಲ್ಲಿ ಕಂಡುಬರುತ್ತೆ. ಕೆಲವರಿಗೆ ಕೆಲವು ಬಹಳ ಬೇಗ ಶೀಘ್ರವಾಗಿ ಫಲವನ್ನು ಕೊಡುತ್ತೆ, ಕೆಲವರಿಗೆ ಆ ಒಂದು ಅಷ್ಟೇ ಬೇಗ ಫಲ ಸಿಕ್ಕದೇ ಇರಬಹುದು. ಅಂದರೆ ಕೆಲವರಿಗೆ ಒಂದೊಂದು ಪದಾರ್ಥ ಆಗಿ ಬರುತ್ತೆ, ಒಬ್ಬೊಬ್ಬರಿಗೆ ಆಗಿ ಬರಲ್ಲ, ಅವರವರ ಚರ್ಮಕ್ಕೆ ಅನುಗುಣವಾಗಿ. ಹಾಗಾಗಿ ಒಂದು ಎರಡು ಮೂರು ಹೇಳಿದಾಗ ಯಾರಿಗಾರಿಗೆ ಇದು ಸರಿಯಾಗಿ ಅವರಿಗೆ ಹೊಂದಿಕೆ ಆಗಲಿಲ್ಲ ಅಂದರೆ ಮತ್ತೊಂದನ್ನು ಬಳಕೆಯನ್ನು ಮಾಡಿಕೊಳ್ಬಹುದು. ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಡೋಣ. ಈ ಬಂಗು ಅಂತ ಏನು ಕರಿತೀವಿ, ಮುಖದಲ್ಲಿ ಕಂಡು ಬರತಕ್ಕಂತಹ ಈ ಕಪ್ಪು ಬಣ್ಣದ ಒಂದು ಛಾಯೆಯಿಂದಾಗಿ ಸಾಕಷ್ಟು ಜನ ಮನಸ್ಸನ್ನು ಕೆಡಿಸ್ಕೊಳ್ತಾರೆ. ಹೊರಗಡೆ ಹೋಗೋದಕ್ಕೆ ಏನೋ ಒಂದು ರೀತಿಯ ಬಹಳ ಬೇಸರ ಆಗುವಂತೆ ಇರುತ್ತೆ. ಹಾಗಾಗಿ ನಾವು ಹಿಂದಿನ ಸಂಚಿಕೆಯಲ್ಲಿ ಕೆಲವು ಮಾಹಿತಿಯನ್ನು ಹೇಳಿದ್ದೀವಿ, ಮತ್ತಷ್ಟು ಮಾಹಿತಿಗಳನ್ನು ಇವತ್ತು ಕೂಡ ಕೊಡೋಣ. ಅದನ್ನು ಉಪಯೋಗ ಮಾಡಿ ಯಾವುದು ಯಾರಿಗೆ ಸೂಕ್ತವಾಗಿರುತ್ತೆ, ಯಾವುದು ಯಾರಿಗೆ ಸುಲಭವಾಗಿ ಲಭ್ಯ ಇರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ, ಮಾಡಿಕೊಳ್ಳಿ. ಸತತವಾಗಿ ಮಾಡೋದರಿಂದ ಫಲಿತಾಂಶ ಖಂಡಿತವಾಗಿಯೂ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಪಿಗ್ಮೆಂಟೇಷನ್ಗೆ ಅಥವಾ ಬಂಗು ಅಂತ ಏನು ಕರಿತೀವಿ ಈ ಒಂದು ಅಂಶಕ್ಕೆ ನಾವು ಆಂತರಿಕವಾಗಿ ಕೂಡ ಕೆಲವೊಂದು ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ರೀತಿಯ ಒಂದು ರಸವನ್ನು ಮಾಡಿ ಕುಡಿಯೋದಕ್ಕೆ ಹೇಳಿದ್ವಿ, ಇವತ್ತು ಮತ್ತೊಂದನ್ನು ಹೇಳ್ತೀನಿ. ಅದನ್ನು ಕೂಡ ಹೊಟ್ಟೆಗೆ ತೆಗೆದುಕೊಳ್ಳೋದನ್ನು ಹೇಳೋಣ, ಮೇಲುಗಡೆ ಹಚ್ಚೋದಕ್ಕೆ ಉಪಯೋಗಿಸ್ತಕ್ಕಂಥದ್ದನ್ನು ಕೂಡ ಹೇಳೋಣ. ಎರಡನ್ನೂ ಕೂಡ ಏಕಕಾಲದಲ್ಲಿ ಮಾಡ್ತಾ ಬಂದಿದ್ದೆ ಆದರೆ ಬಹಳ ಶೀಘ್ರವಾಗಿ ಸರಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಯಾವಾಗ ಒಂದು ಹಾರ್ಮೋನ್ಗಳ ವ್ಯತ್ಯಾಸ ಇರಬಹುದು ಅಥವಾ ಶರೀರದಲ್ಲಿ ಪೋಷಕಾಂಶಗಳ ವ್ಯತ್ಯಾಸ ಇರತಕ್ಕಂಥದ್ದು ಅಥವಾ ರಕ್ತದಲ್ಲಿ ಎಷ್ಟು ಪೋಷಕಾಂಶಗಳು ಬೇಕೋ ಅದು ಕಡಿಮೆ ಇರುವಂಥದ್ದು, ಈ ರೀತಿ ಇದ್ದಾಗ ಕೂಡ ಈ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಬರುವ ಲಕ್ಷಣ ಇರುತ್ತೆ. ಹಾಗಾಗಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನಾ ಹೇಳುವ ಪದಾರ್ಥಗಳನ್ನು ಗುರುತು ಹಾಕ್ಕೊಳ್ಳಿ, ಇದನ್ನು ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡ್ತಾ ಬನ್ನಿ. ನೀವೇನು ಮಾಡಬೇಕು ಅಂದರೆ, ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು 8-10 ಒಣದ್ರಾಕ್ಷಿಯನ್ನು ತೆಗೆದುಕೊಳ್ಳಿ. 8-10 ಒಣದ್ರಾಕ್ಷಿ, 1 ಖರ್ಜೂರ, 1 ಅಂಜೂರ, ಮತ್ತು ಇದರ ಜೊತೆಗೆ ನಾವು ಬೇರೆ ಯಾವುದಾದರೂ ಒಂದು ನಿಮಗೆ ಸುಲಭವಾಗಿ ಲಭ್ಯ ಇರತಕ್ಕಂತಹ ಈ ಒಣ ಹಣ್ಣುಗಳು ಅಂದರೆ ಅಕ್ರೋಟನ್ನು ಬೇಕಾದರೆ ಒಂದನ್ನು ಒಂದೊಂದೇ ನಾವು ಎಷ್ಟು ಹೇಳಿರ್ತೀನೋ ಅಷ್ಟೇ ತಗೊಳ್ಳಿ, ಯಾವುದು ಕೂಡ ಅತಿಯಾಗಬಾರ್ದು, ಒಂದೇ ಒಂದು ಅಕ್ರೋಟನ್ನು ತಗೊಳ್ಳಿ. ಇದಿಷ್ಟನ್ನು ಕೂಡ ನೀವು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಬಟ್ಲಿಗೆ ಹಾಕಿ ಮುಚ್ಚಿಟ್ಬಿಡಿ. ನೀರು ಹಾಕಬಾರ್ದು, ಕೇವಲ ತೊಳೆದ ನೀರನ್ನು ಚೆಲ್ಲಿ ಒಂದು ಬಟ್ಟಲಿಗೆ ಹಾಕಿ ಒದ್ದೆ ಇರತಕ್ಕಂತಹ ಈ ಒಣಹಣ್ಣುಗಳನ್ನು ಒಂದು ತಟ್ಟೆಯನ್ನು ಮುಚ್ಚಿ ಇಟ್ಬಿಡಿ. ಮಾರನೇ ದಿವಸ ಬೆಳಿಗ್ಗೆ ಎದ್ದ ಮೇಲೆ ಹಲ್ಲುಜ್ಜಿದ ನಂತರ ಪ್ರಪ್ರಥಮವಾಗಿ ಕಾಫಿ ಟೀ ಕುಡಿಯೋದಕ್ಕೆ ಮುಂಚೆ ಈ ಯಾವ ಹಣ್ಣುಗಳನ್ನು ಬಟ್ಟಲಲ್ಲಿ ಇಟ್ಟಿದ್ವಿ ರಾತ್ರಿ ಅದನ್ನು ನಿಧಾನವಾಗಿ ಅಗೆದು ತಿನ್ನಬೇಕು. ನಿಧಾನವಾಗಿ ಅಗೆದು ತಿನ್ನುವಂಥ ಹೇಳುವ ಒಂದು ವಿಚಾರದಲ್ಲಿ ಕೂಡ ಸಾಕಷ್ಟು ಅಂಶಗಳಿರುತ್ತೆ. ಹಾಗಾಗಿ ಇದನ್ನು ಸುಮ್ಮನೆ ಸರ ತಿಂದುಬಿಡಬಾರ್ದು, ನಿಧಾನವಾಗಿ ಅಗೆದು ಇದಿಷ್ಟನ್ನು ಕೂಡ ತಿನ್ನಬೇಕು. ತಿಂದಾದಮೇಲೆ ಬೇಕಾದರೆ ಒಂದು ಲೋಟ ಹಾಲನ್ನು ಕುಡಿದ್ರೆ ಸಾಕು. ಈ ರೀತಿ ಸತತವಾಗಿ ಒಂದು 30-45 ದಿವಸಗಳ ಕಾಲ ಸೇವನೆ ಮಾಡ್ತಾ ಬನ್ನಿ. ಇದಿಷ್ಟಕ್ಕೇನೇ ನಿಮಗೆ ಬಂದಿರತಕ್ಕಂತಹ ಬಂಗು ಹೋಗೋದಕ್ಕೆ ಸಾಧ್ಯ ಇದೆ. ಆದಾಗ್ಯೂ ಕೂಡ ಹೊರಗಡೆಯಿಂದ ಲೇಪವನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಹೇಳೋಣ, ಎರಡು ಮಾಡುವಾಗ ಸ್ವಲ್ಪ ಬೇಗನೆ ಅಂದರೆ ಅಷ್ಟೊಂದು ದೀರ್ಘಕಾಲದ ಅವಶ್ಯಕತೆ ಬರೋದಿಲ್ಲ, ಒಂದು 15-20 ದಿವಸದಲ್ಲಿಯೇ ಸಾಕಷ್ಟು ಪರಿಣಾಮ ನಮಗೆ ಕಂಡುಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ಸಣ್ಣ ಆಲೂಗೆಡ್ಡೆಯನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ತೊಳೆದು ಸಿಪ್ಪೆಯ ಸಹಿತವಾಗಿ ಒಂದು ಸ್ವಲ್ಪ ತುರಿದ್ಬಿಡಿ. ತುರಿರಿ ಅಥವಾ ಹೋಳು ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಒಂದು 4 ತಿರುಗಿಸಿ ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಹಿಂಡಿ ಶೋಧಿಸಿಕೊಂಡು ರಸವನ್ನು ತೆಕ್ಕೋಬೇಕು. ಈ ಆಲೂಗೆಡ್ಡೆಯ ರಸ, ಹಸಿ ರಸವನ್ನು ತೆಗೆದು ಒಂದು ಕಡೆ ಇಟ್ಕೊಳ್ಳಿ ಒಂದು ಬಟ್ಟಲಲ್ಲಿ. ಈ ರಸಕ್ಕೆ 1 ಚಮಚದಷ್ಟು ಕಿತ್ತಳೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಕಿತ್ತಳೆ ಹಣ್ಣು ಸಿಕ್ಕಲಿಲ್ಲ ಅಂದರೆ ಮೂಸಂಬಿ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬಹುದು. ಇವೆರಡರಲ್ಲಿ ಯಾವುದಾದರೂ ಒಂದು ಹಣ್ಣಿನ ರಸವನ್ನು 1 ಚಮಚದಷ್ಟು ಇದಕ್ಕೆ ಬೆರೆಸ್ಕೊಳ್ಳಿ. ಇದರ ಜೊತೆಗೆ ನೀವು ಒಂದೇ
ಒಂದು 8-10 ಕಾಳಿನಷ್ಟು ದಾಳಿಂಬೆ ಹಣ್ಣನ್ನು ಹಿಸುಕಿದರೆ ರಸ ಬರುತ್ತೆ. ಅದೊಂದು 1/4 ಚಮಚದಷ್ಟು ರಸವನ್ನು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಏನೇನು ಹಾಕ್ಕೊಂಡ್ವಿ ನಾವು? ಕೇವಲ ಕಿತ್ತಲೆ ಹಣ್ಣಿನ ರಸ, ಆಲೂಗೆಡ್ಡೆಯ ರಸ ಮತ್ತು ದಾಳಿಂಬೆ ಹಣ್ಣಿನ ರಸ. ಇವು ಮೂರಕ್ಕೂ ಕೂಡ 1-2 ತೊಟ್ಟಿನಷ್ಟು ಜೇನುತುಪ್ಪವನ್ನು ಹಾಕೋಣ. ಹಾಕಿ ಚೆನ್ನಾಗಿ ಇದನ್ನು ಕಲಕ್ಬಿಡೋಣ. ಈ ಕಲಕಿರುವಂತಹ ಈ ರಸವನ್ನು ನಿಮ್ಮ ಫ್ರಿಡ್ಜಲ್ಲಿ ಇರತಕ್ಕಂತಹ ಒಂದು ನೀವು ಐಸ್ ಬಾಕ್ಸಲ್ಲಿ, ಫ್ರೀಜರಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಬಟ್ಟಲಿಗೆ ಹಾಕಿ ಅದರೊಳಗೆ ಇಡಿ. ಅದನ್ನು ಇವತ್ತು ರಾತ್ರಿ ಇಟ್ಟರೆ ನಾಳೆ ಬೆಳಗ್ಗೆಗೆಲ್ಲ ಅದು ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಅದನ್ನು ತೆಗ್ಕೊಂಬಿಡಿ ಈಚೆಗೆ. ಅದು ಒಂದು ರೀತಿಯ ಒಂದು ಉಂಡೆಯಾಗಿ ನಿಮಗೆ ಸಿಕ್ಕತ್ತೆ, ಒಂದು ಬಟ್ಟಲಿನ ರೂಪದಲ್ಲಿ ಸಿಕ್ಕತ್ತೆ. ಅದನ್ನು ಇಟ್ಕೊಂಡು ನಿಮಗೆ ಯಾವ್ಯಾವ ಭಾಗದಲ್ಲಿ ಈ ರೀತಿ ಬಂಗು ಇರುತ್ತೆ ಆ ಜಾಗಕ್ಕೆ ಅದನ್ನು ಹಾಗೇ ಇಟ್ಕೊಂಡು ನೀವು ಹಗುರವಾಗಿ ಮಾಲಿಷ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಇದೆಯೋ ಎಲ್ಲ ಭಾಗಕ್ಕೂ ಮಾಡ್ಕೊಳ್ಳಿ. 5 ನಿಮಿಷಗಳ ಕಾಲ ಮಾಡ್ಕೊಳ್ತಾ ಬನ್ನಿ. ಹೀಗೆ ಮಾಡೋದರಿಂದ ಬಹಳ ಶೀಘ್ರವಾಗಿ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಈ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಪಿಗ್ಮೆಂಟೇಷನ್ ಇದು ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾನು ಹೇಳಿದಂತೆ ಹೊಟ್ಟೆಗೂ ಕೂಡ ನೀವು ನಾ ಹೇಳಿದ ಈ ಒಂದು ವಿಧದಲ್ಲಿ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ. ಎರಡೂ ಕಷ್ಟ ಇಲ್ಲ. ಇದು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದು 2-3 ಬಟ್ಟಲಿಗೆ ಬೇಕಾದ್ರೆ ಹಾಕಿಟ್ಕೊಳ್ಳಿ. ಒಂದು ಸಲ ರಸ ತೆಕ್ಕೊಂಡು ದಿನ ನೀವು ರಾತ್ರಿ ಮಲಗುವಾಗ ಚೆನ್ನಾಗಿ ಮಖದ ಪೂರ್ತಿ ಒಂದು ರೀತಿಯ ಅದಕ್ಕೆ ಲೇಪವನ್ನು ಹಾಕ್ಬಿಟ್ಟು ಹಾಗೆ ಮಲಗ್ಕೊಳ್ಳಿ. ಬೆಳಗ್ಗೆ ಇದ್ದಾಗ ಕಡಲೆ ಹಿಟ್ಟು ಅಥವಾ ಹೆಸರುಕಾಳು ಹಿಟ್ಟಲ್ಲಿ ಮುಖವನ್ನು ಸ್ವಚ್ಛ ಮಾಡಿಕೊಂಡ್ರಾಯಿತು. ಇಷ್ಟು ಮಾಡ್ತಾ ಬನ್ನಿ. ಕೇವಲ ಕಪ್ಪು ಚಾಯೆ ಹೋಗೋದಷ್ಟೇ ಅಲ್ಲ, ಮಖದಲ್ಲಿ ಯಾವುದೇ ರೀತಿಯ ಕಲೆಗಳು ಉಳಿಯಲ್ಲ, ಒಳ್ಳೆಯ ರೀತಿಯ ಒಂದು ಕಾಂತಿ ಬರುತ್ತೆ, ಬಹಳ ಮೃದುತ್ವ ಬರುತ್ತೆ, ಚರ್ಮ ಸೊಗಸಾಗಿ ಇರುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.